ಬೇಕಾದ್ರೆ ಡಬಲ್ ಸಂಬಳ ಕೊಡ್ತೀನಿ, ಹೋಟ್ಲು ಮಾತ್ರ ನನಗ್ ಬೇಕು. ನಿಮ್ಮ ಕೈ ಕೆಳಗಡೆ ನಾವು ಕೂಲಿ ಕೆಲ್ಸದವ್ ತರ ದುಡಿಬೇಕು, ಹೆಸರು ಮಾತ್ರ ನಿಮ್ದ. ನಿಮ್ಮಂತ ರಾಜಕಾರಣಿಗಳಿಗೆ ಈ ತರದ ಬುದ್ಧಿ ಇರೋದ್ರಿಂದನೇ ನಮ್ಮ ದೇಶ ಯಾಕೆ ಕುಟ್ ಹೋಗಿರೋದು. ಸರಿ, ಇದಕ್ಕೆ ಬೇರೆ ದಾರಿ? ಹೋಟೆಲ್ ನ ಕೆಡಿಸಿದ್ದು ನೀವೇ, ದಾರಿನ ನೀವೇ ಹೇಳೋದು. ಚೆನ್ನಾಗ್ ಅಡಿಸಿದ ಹೋಟೆಲ್ ನ ಕೆಡಿಸಿ ಕುತ್ಕೊಂಡಿದ್ದೀರಲ್ಲ, ಏನಾದ್ರೂ ಇದ್ರೆ ನೀವೇ ಹೇಳಿ. ಹೇಳೋದಕ್ಕೇನು ಇಲ್ಲ ಅಂದ್ರೆ ತೆಪ್ಪಕ್ಕೆ ಜಾಗ ಖಾಲಿ ಮಾಡಿ. ಸಮಾಧಾನ, ಸಮಾಧಾನ, ಯಾಕೆ ಧಿಕ್ಕಾರ ಆಗ್ತಾ ಇದ್ದೀರಾ? ನಿಮ್ ಬೇಡಿಕೆ ಆದ್ರೂ ಏನು? ಚೆನ್ನಾಗಿ ನಡೀತಾ ಇತ್ತಲ್ಲ ರೀ, ನೀವು ಬಂದು ಹೆಸರು ಚೇಂಜ್ ಮಾಡ್ಬಿಟ್ಟು ಹೋಟೆಲ್ ಹಾಳು ಮಾಡ್ಬಿಟ್ರಿ. ಹೋಟೆಲ್ಗೆ ಕಲ್ಲಾಕ್ಬಿಟ್ರಲ್ರಿ, ನೀವು ಕೊಟ್ಟ ಚಿತ್ರಾಂಗದಿಂದ ನಮ್ಮ ಹೊಟ್ಟೆ ಎಲ್ಲ ಹಾಳಾಗೋಯ್ತಲ್ರಿ. ನಿಮ್ಮ ಹೊಟ್ಟೆ ಎಲ್ಲ ಕಲ್ಲಾಗ್ಬಿಟ್ಟಿದೆ, ಡಾಕ್ಟರ್ ತೋರಿಸ್ದೆ ಆಪರೇಷನ್ ಮಾಡಿಸ್ಬೇಕು ಅಂದ್ರು. ನಮ್ಗೆಲ್ರಿಗೂ ಪರಿಹಾರ ಬೇಕು, 1,00,000 ಪರಿಹಾರ ಕೊಡಿ. ಮುಗ್ಲಕ್ಕಿ ಮುಗ್ಲಕ್ಕಿ ಬೇಡ ಅಂತಂದೆ, ಬೀಳಿಸಿದ್ರೆ ಹುಳಾನು ಸತ್ತೋಗುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಂತ ನೀವೇ ಹೇಳಿದ್ರಿ. ಏನು ಜನಗಳು ಹಿಂಗ್ ಉಲ್ಟಾ ಹೊಡಿತಾ ಇದಾರೆ, ಏನು ಮಾಡೋದು? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಬನ್ನಿ. ನಿಮ್ಮ ಬೇಡಿಕೆಗಳನ್ನ ಗಂಭೀರವಾಗಿ ಪರಿಶೀಲಿಸುತ್ತೇವೆ. ನೋಡಿ, ಮುಂಚೆ ನೀವು ಪ್ರೈವೇಟ್ ನವರು ಹೇಗೆ ಹೋಟೆಲ್ ಅನ್ನ ನಡ್ಸ್ಕೊಂಡು ಹೋಗ್ತಿದ್ರು ಹಾಗೇ ನಡ್ಸ್ಕೊಂಡು ಹೋಗಿ. ನಿಂದೇನು ತೊಂದ್ರೆ ಆಗ? ದೇವ್ರು ತಡವಾಗಿ ಕಂಡಿರ್ತಾನೆ ಮಂಜುನಾಥ. ನಾನು ಮಂಜುನಾಥ್ ಅಲ್ಲ, ಪರಮೇಶ್ವರ. ನೀನೇ ಶಿವ. ಸಂಗಪ್ಪನವ್ರೆ, ಈಗ್ಲೂ ಈ ಹೋಟೆಲ್ ಮೇಲೆ ನಿಮಗೆ ಅಧಿಕಾರ ಇದೆಯಾ? ಪ್ರಮಾಣವಾಗ್ಲೂ ಇಲ್ಲ, ಈ ಹೋಟೆಲ್ ನಿಮ್ದೇ, ನಾನು ಈ ಕಡೆ ತಲೆ ಹಾಕೋ ಮಲಗಲ್ಲ. ನೀವೇ ನಡ್ಸ್ಕೊಂಡು ಹೋಗಿ. ಇನ್ಮೇಲೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ನಮ್ ಸಾಹೇಬ್ರು ಜವಾಬ್ದಾರಲ್ಲ. ಆಯ್ತು ಬಿಡ್ರಿ, ನಮ್ ಹೋಟೆಲ್ ನಾವೇ ನಡ್ಸ್ಕೊಂಡು ಹೋಗ್ತೀವಿ, ನಿಮ್ ಕೈಯಲ್ಲಿ ನಡ್ಸಕ್ಕಾಗಲ್ಲ ಅಂತ ಸಾಬೀತ ಆಯ್ತಲ್ಲ. ಹೌದು, ನಾನ್ ನಡೆಸೋ ಹೋಟೆಲ್ನ ಜನಗಳು ಧಿಕ್ಕರಿಸಿದ್ದೆ ಯಾಕೆ? ನಾವು ಜನ ಸೇವೆ ಮಾಡೋದಕ್ಕೋಸ್ಕರ ಅಂತಾನೆ ಹೋಟ್ಲ್ ಇಟ್ವಿ. ನೀವು ಓಟ್ ಪಡೆಯೋದಕ್ಕಂತಾನೆ ಹೋಟ್ಲ್ ಇಟ್ರಿ. 1 ರೂಪಾಯಿಗೆ 1 kg ಅಕ್ಕಿ ಸಿಗುತ್ತೆ ಅಂತ ರೇಷನ್ ಅಕ್ಕಿ ತಗೊಂಡ್ಬಂದು ಚಿತ್ರಾನ್ನ ಮಾಡಿದ್ರಿ, ನಿಮ್ ವ್ಯಾಪಾರನು ಚಿತ್ರಾನ್ನ ಆಗೋಯ್ತು. ಎಲ್ಲ ಒಪ್ಕೊಂಡೆ, ನೀವು ಮಾಡೋ ಚಿತ್ರಾನ್ನ ರುಚಿಯಾಗಿರ್ತಾ ಇತ್ತು, ನಾವು ಮಾಡ್ತಾ ಇದ್ದ ಚಿತ್ರಾನ್ನ ಹಾಳಾಗಿದ್ದೆ ಯಾಕೆ? ಕೆಟ್ಟದಾಗಿರೋ ಚಿತ್ರಾನ್ನ ಇನ್ನಷ್ಟು ಕೆಡಿಸುವಂತ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡಿದ್ವಿ. ಯಾರನ್ನ? ನಿಮ್ ಅಡಿಗೆ ಭಟ್ಟ ಗುಂಡು ಮಣಿನ.